ಸೌಹಾರ್ದ ಸಹಕಾರಿಯು 15 ವರ್ಷದಿಂದ ಅಂದರೆ 2008 ರಲ್ಲಿ ರಿಜಿಸ್ಟ್ರೇಷನ್ ಆಗಿ 2009 ರಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಹಿಳಾ ಸಹಕಾರಿಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಒಂದು ವಿನೂತನವಾಗಿ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕ್ಷೇತ್ರದ ಮೂಲಕ ಆರ್ಥಿಕ ಸ್ವಾವಲಂಬನೆಗೆ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಮಹಿಳೆಯರಿಗೆ ನಾವು ಗುರುತಿಸಿಕೊಳ್ಳಬೇಕು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ನಮ್ಮ ಸಹಕಾರಿಯಲ್ಲಿ ಭಾಗವಹಿಸಿ ಆರ್ಥಿಕ ಸಬಲತೆ ಹೊಂದುವ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸೋ ನಮ್ಮ ಸಂಸ್ಥೆ ಈಗ ರಾಮ ಮಂದಿರ ಸರ್ಕಲ್ ಅಲ್ಲಿ ಇದೆ ಈಗ 10 ವರ್ಷದ ನಂತರ ನಾವು ಪ್ರಾರಂಭ ಮಾಡಿದ್ದು 400 ಜನ 4 ಲಕ್ಷ ಶೇರ್ ಕ್ಯಾಪಿಟಲ್ ಇಂದ ಬಟ್ ಈಗ ಆಸ್ ಆನ್ ಟುಡೇ ನಾವು 3400 ಜನ ಸದಸ್ಯರು ನಮ್ಮಲ್ಲಿ ಇದ್ದಾರೆ ಸಹ ಸದಸ್ಯರು ರೆಗ್ಯುಲರ್ ಮೆಂಬರ್ಸ್ ಮತ್ತೆ ನಾಮಿನಲ್ ಮೆಂಬರ್ಸ್ ಎಲ್ಲ ಸೇರಿ ಸೋ ನಮ್ದು ಸುಮಾರು ಈಗ 10 ಕೋಟಿ ಮೇಲೆ ನಾವು ವಿವಿಧ ರೀತಿಯ ಸಾಲವನ್ನು ನೀಡಿದೆವು ಮಹಿಳೆಯರಿಗಾಗಿ ಸೋ ಎಲ್ಲ ಸ್ವಉದ್ಯೋಗಕ್ಕೆ ನಾವು ಹೆಚ್ಚಿನ ಆದ್ಯತೆ ನೀಡುತ್ತಾ ಇದ್ದೇವೆ ಸೋ ಇನ್ನು ಹಾಗೆ 10 ವರ್ಷದ ನಂತರ ನಮ್ಮದು ಸ್ವಂತ ಜಾಗವನ್ನು ಸಹಿತ ನಾವು ಹೊಂದಿದ್ದೇವೆ ನಮ್ಮ ಸಂಸ್ಥೆಯಡಿ ದರ್ಯಾಪುರ ಕೋಟನೂರಲ್ಲಿ 582 ವಿಸ್ತೀರ್ಣದ 8000 ಸ್ಕ್ವೇರ್ ಫೀಟ್ ಜಾಗವನ್ನು ಹೊಂದಿದ್ದೇವೆ ನಂತರ ನಮ್ಮದು ಕೇಮಾಸ್ ಅಂತ ಹೇಳಿ ಕಲಬುರಗಿ ಮಹಿಳಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸರ್ವಿಸಸ್ ಗುಲ್ಬರ್ಗ ಮಹಿಳಾ ಸ್ವಉದ್ಯೋಗಿಗಳ ಸೇವಾ ಕೇಂದ್ರ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಅದರ ಮೂಲಕ ನಾವು ಮಹಿಳೆಯರು ಏನು ಮನೆಯಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಅದನ್ನು ಮಾರ್ಕೆಟಿಂಗ್ ಮಾಡುತ್ತೇವೆ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಸ್ಕಿಲ್ ಇರ್ತದೆ ಮಹಿಳೆಯರಿಗೆ ಅದಕ್ಕೊಂದು ಅವಕಾಶ ಸಿಗಲ್ಲ ಎಕ್ಸ್ಪೋಸರಿಗೆ ಸೋ ಅದು ಅವಕಾಶ ನಾವು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ 2018 ರಲ್ಲಿ ಕೇಮಾಸ್ ಅಂತ ಹೇಳಿ ಕಲಬುರಗಿ ಮಹಿಳಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸರ್ವಿಸಸ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಒಂದು ಶಾಪ್ ಓಪನ್ ಮಾಡಿದ್ವಿ ಅದರ ಮೂಲಕ ಮಹಿಳೆಯರು ಏನು ಪ್ರೊಡಕ್ಷನ್ ಮಾಡ್ತಾರೆ ಮನೆಯಲ್ಲಿ ಹಪ್ಪಳ ಸಂಡಿಗೆ ಆಯಿತು ಸ್ನ್ಯಾಕ್ಸ್ ಆಯಿತು ಎಲ್ಲವನ್ನು ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಅಂದ್ರೆ ನಮಗೆ ಕ್ವಾಲಿಟಿ ಪ್ರಾಡಕ್ಟ್ ಫ್ರೆಶ್ ಆಗಿ ನಾವೆಲ್ಲರಿಗೂ ಆರ್ಡರ್ ತಗೊಂಡು ಸಪ್ಲೈ ಮಾಡ್ತಾ ಇದ್ವಿ ಈಗ ನಂತರ 5 ವರ್ಷದ ನಂತರ ನಮ್ಮ ಇನ್ನು ಉದ್ದೇಶ ಮುಂದೆ ವರ್ದು ಒಂದು ಸ್ವದೇಶಿ ಸಹಕಾರಿ ಮಾರುಕಟ್ಟೆ ಅಂತ ಹೇಳಿ ಅಲ್ಲೇ ರಾಮ ಮಂದಿರ ಸರ್ಕಲ್ ಜಮಶೆಟ್ಟಿ ಅವರ ಕಾಂಪ್ಲೆಕ್ಸ್ ಅಲ್ಲಿ ಮೇಲ್ಗಡೆ 4 ಶಾಪ್ ತಗೊಂಡಿದ್ದೇವೆ ಸ್ವದೇಶಿ ಸಹಕಾರಿ ಮಾರುಕಟ್ಟೆ ಉದ್ದೇಶ ನಮ್ಮ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರದಿಂದ ಏನೇನು ಪ್ರೊಡಕ್ಷನ್ ಆಗ್ತಾ ಇದೆ ದೇಶದಲ್ಲಿ ಅದನ್ನ ಎಲ್ಲಾ ರಾಜ್ಯದಿಂದ ಕಲೆಕ್ಟ್ ಮಾಡಿ ನಮ್ಮ ಒಂದು ಸೆಂಟ್ರಲ್ಲಿ ನಾವು ಇಲ್ಲಿ ಜನಕ್ಕೆ ಸಪ್ಲೈ ಮಾಡಬೇಕು ಕೊಡಬೇಕು ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಇದರ ಮೂಲಕ ನಾವು ನಾಂದಿ ಹಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸ್ವದೇಶಿ ಸಹಕಾರಿ ಮಾರುಕಟ್ಟೆಯನ್ನ 24 ರಂದು ನಾವು ಇಟ್ಕೊಂಡಿದ್ದೆ ನಮ್ಮ ಸಂಸ್ಥೆಯ ಜನರಲ್ ಬಾಡಿ ಮೀಟಿಂಗ್ ಅವತ್ತೇ ಇದೆ ಬೆಳಗ್ಗೆ 10 ರಿಂದ 11:30 12 ತನ ನಂತರ 12 ಗಂಟೆಗೆ ಇದು ಓಪನಿಂಗ್ ಪ್ರೋಗ್ರಾಮ್ ಇದೆ ಶ್ರೀ ಶರಣಬಸಪ್ಪ ದಶನಪುರ ಮಾನ್ಯ ಸಚಿವರು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಒಪ್ಪಿಕೊಂಡಿದ್ದಾರೆ ಹಾಗೆ ಮಾಜಿ ಶಾಸಕರಾದಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಹಾಗೂ ಆ ಬಿಲ್ಡಿಂಗಿನ ಓನರ್ ಆದಂತ ಜಮಶೆಟ್ಟಿ ಅವರು ಅವರು ಒಪ್ಪಿಕೊಂಡಿದ್ದಾರೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಸೋ ತಾವೆಲ್ಲ ಪತ್ರಿಕೆದವರು ಅವತ್ತು ದಿನ ಆಗಮಿಸಿ ಕಾರ್ಯಕ್ರಮವನ್ನು ಪ್ರಸಾರ ತಮ್ಮ ಚಾನೆಲ್ ಅಲ್ಲಿ ಆಯಿತು ಪೇಪರ್ ಅಲ್ಲಿ ಆಯಿತು ಪ್ರಚಾರ ಪಡಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸೋ ಇನ್ನು ಜೊತೆಗೆ ನಾನು ಇನ್ನು ಸ್ವಲ್ಪ ಹೆಚ್ಚಿನ ಹೇಳಬೇಕು ಅಂದ್ರೆ ದೇಶದಲ್ಲಿ ಸಹಕಾರ ಭಾರತಿ ಅಂತ ತಾವೆಲ್ಲ ಕೇಳಿರಬಹುದು ಒಂದು ಎನ್ಜಿಓ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಟುವರ್ಡ್ಸ್ ಕೋಆಪರೇಟಿವ್ ಮೂವ್ಮೆಂಟ್ ಗೆ ಅದು ವರ್ಕ್ ಮಾಡ್ತಾ ಇದೆ ಸೋ ಅದರ ಥ್ರೂ ಡಿಸೆಂಬರ್ 15 16 ಶಾಂತಿವನ ಹೈದರಾಬಾದ್ ಅಲ್ಲಿ ಒಂದು ಮಹಿಳಾ ಸಹಕಾರಿಗಳ ಅಧಿವೇಶನ ಮಾಡ್ತಾ ಇದ್ದೇವೆ ನಾನು ಸಹಕಾರ ಭಾರತಿಯ ರಾಜ್ಯ ಪ್ರಕೋಷ್ಠದ ಪ್ರಮುಖಳಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೋ ಕರ್ನಾಟಕ ರಾಜ್ಯದ ಪ್ರಮುಖಳಾಗಿ ನಾನು ಸುಮಾರು 500 ಜನ ರಾಜ್ಯದಿಂದ ಮಹಿಳೆಯರು ನಾವು ಸಹಕಾರಿ ಮಹಿಳೆಯರು ಅಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗಿರೋರು ಒಂದು ರೆಸ್ಪೆಕ್ಟೆಡ್ ಪೋಸ್ಟ್ ಅಲ್ಲಿ ಇರೋರು ಅಂದ್ರೆ ಒಂದು ಕ್ವಾಲಿಟೇಟಿವ್ ಮೀಟಿಂಗ್ ಆಗಬೇಕು ಅಲ್ಲಿ ಹೈದರಾಬಾದ್ ಅಲ್ಲಿ ಯಾರ್ಯಾರು ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್ ಅಲ್ಲಿ ಇದ್ದಾರೆ ಅಧ್ಯಕ್ಷರು ಸಿಇಒ ಗಳು ಡೈರೆಕ್ಟರ್ಸ್ ಅವರದೆಲ್ಲಾನು ಒಂದು 5000 ಜನ ಸಹಿತ ಸೇರಿಸುವಂತ ನಮ್ಮದು ಟಾರ್ಗೆಟ್ ಇದೆ ಹೈದರಾಬಾದ್ ಅಧಿವೇಶನ ಶಾಂತಿವನದಲ್ಲಿ ಡಿಸೆಂಬರ್ 15 16 ಆಗ್ತಾ ಇದೆ ಸೋ ದೇಶಾದ್ಯಂತ ಎಲ್ಲ ಮಹಿಳಾ ಸಹಕಾರಿಗಳು ಅದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಸೋ ಇದರ ಜೊತೆಗೆ ನಾವು ಏನು ಹೇಳಬೇಕು ಅಂದ್ರೆ ನಮ್ಮ ಮಹಿಳಾ ಸಹಕಾರಿಗಳಿಗೆ ನಾವು ಉದ್ಯೋಗ ನಾವು ಕ್ರಿಯೇಟ್ ಮಾಡಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು 5 ವರ್ಷದ ಹಿಂದೆ ನಾವೊಂದು ಇದೇನೀಗ ಕೋಆಪರೇಟಿವ್ ಶಾಲ್ ಇದು ಹೇಳ್ತೇವೆ ನಾವು 5 ರಂಗ ಕಲರ್ ಇಂದು ಇದು ನಮ್ಮದು ಕೋಆಪರೇಟಿವ್ ಸಿಂಬಲ್ ಇದನ್ನ ನಾವು ಯಾಕೆ ಇಲ್ಲಿ ತಯಾರು ಮಾಡ್ಲಿಕ್ಕೆ ಹೆಣ್ಮಕ್ಕಳಿಗೆ ಟ್ರೈನಿಂಗ್ ಕೊಡಬಾರದು ಅಂತ ಹೇಳಿ ಲುಧಿಯಾನ ಅಥವಾ ಡೆಲ್ಲಿ ಇಂದ ನಾವು ಉಲನ್ ಪರ್ಟಿಕ್ಯುಲರ್ ಡೈ ಮಾಡಿಸ್ತೇವೆ ಯಾಕಂದ್ರೆ ಇಲ್ಲಿ ಲೋಕಲ್ ನಮಗೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ನಾವು ಹೇಳಿದಂಗೆ ಸಿಗಲ್ಲ ಕ್ವಾಲಿಟಿನೂ ಅಷ್ಟು ಪ್ರೈಮ್ ಆಗಿ ಸಿಗಲ್ಲ ನಮಗೆ ಲೋಕಲ್ ಅಂದ್ರೆ ಮುಗ್ದಾಗೆ ಮುಗ್ದಾಗೆ ಮತ್ತೆ ತಗೊಳ್ಬೇಕಂದ್ರೆ ಸೇಮ್ ಕ್ವಾಲಿಟಿ ಸಿಗಲ್ಲ ಹಾಗಾಗಿ ನಾವು ಪರ್ಟಿಕ್ಯುಲರ್ ಅಲ್ಲಿಂದ ಡೈ ಮಾಡಿಸಿ ಬಂಡಲ್ ಗಟ್ಟಲೆ ತರಿಸಿ ಇಲ್ಲಿ ಮಹಿಳೆಯರಿಗೆ ಯಾರ್ಯಾದರೂ ಈಗ ಕ್ರೋಷ ಕಡ್ಡಿಯಿಂದ ಹಾಕ್ತಾರೆ ಅವರಿಗೆ ಟ್ರೈನಿಂಗ್ ಕೊಡಿಸಿ ಕೋಆಪರೇಟಿವ್ ಈ ಥರ ಕೋಆಪರೇಟಿವ್ ಶಾಲ್ಗಳನ್ನು ಪ್ರೊಡಕ್ಷನ್ ಮಾಡಿ ನಾವು ಆಲ್ ಓವರ್ ಸ್ಟೇಟ್ ಈಗ ಸದ್ಯ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಎಲ್ಲ ಕೋಆಪರೇಟಿವ್ ಫಂಕ್ಷನಲ್ಲಿ ನಮ್ಮದು ಇದು ಸಿಂಬಲ್ ಕೋಆಪರೇಟಿವ್ ಸಿಂಬಲ್ ಇದಲ್ಲದೆ ನಾವು ಹೈದರಾಬಾದ್ ತೆಲಂಗಾಣ ಸಹಿತ ಇದನ್ನು ಕೋಆಪರೇಟಿವ್ ಶಾಲ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೇವೆ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿರ್ಬೋದು ಅರಮನೆ ಆವರಣದಲ್ಲಿ ಅಮಿತ್ ಶಾ ಅವ್ರದ್ದು ಒಂದು ಕೋಆಪರೇಟಿವ್ ದೊಡ್ಡ ಪ್ರೋಗ್ರಾಮ್ ಆಯಿತು ಅಲ್ಲಿ ಸುಮಾರು 2500 ನಮ್ಮ ಸಂಸ್ಥೆಯಿಂದ ಶಾಲನ್ನು ನಾವು ಕೊಟ್ಟಿದ್ದೇವೆ ಅದೊಂದು ನಮ್ಮ ಹೆಮ್ಮೆ
ಸೋ ಈ ರೀತಿ ಒಂದು ಮಹಿಳೆಯರಿಗೆ ಉದ್ಯೋಗ ಕ್ರಿಯೇಟ್ ಮಾಡೋ ಸಲುವಾಗಿ ಯಾವ ರೀತಿ ಅನುಕೂಲ ಮಾಡಿ ಕೊಡಬಹುದು ನಮ್ಮ ಸಂಸ್ಥೆಯಿಂದ ಅದನ್ನೆಲ್ಲ ಮಾಡ್ತಾ ಇದ್ದೇವೆ ಇನ್ನು ಮುಂದುವರೆದು ನೀವೆಲ್ಲ ಗೊತ್ತಿರಬಹುದು ಗುಲ್ಬರ್ಗದಲ್ಲಿ ಎಲ್ಲ ಒಂದು ಗಲ್ಲಿಯಲ್ಲಿ ಹೋದ್ರು ಒಂದು 4-5 ಜನ ಮನೆಯಲ್ಲಿ ಬಟ್ಟೆ ವ್ಯಾಪಾರ ಸೀರೆ ವ್ಯಾಪಾರ ಮಾಡುವವರು ಇರ್ತಾರೆ ಸೋ ಅವರೆಲ್ಲರೂ ಒಬ್ಬೊಬ್ಬರು ಈಚ್ ಅಂಡ್ ಎವ್ರಿ ಪರ್ಸನ್ ದೂರ ಕಡೆ ಸೂರತ್ ಹೈದರಾಬಾದ್ ಹೋಗಿ ಬಟ್ಟೆ ತಂದು ಮಾರಾಟ ಮಾಡಬೇಕು ಅಂದ್ರೆ ಅವರಿಗೆ ಕಾಸ್ಟ್ ಮತ್ತೆ ಜೊತೆ ಇನ್ನೊಬ್ಬರಿಗೆ ಕರ್ಕೊಂಡು ಹೋಗಬೇಕು ಹೆಚ್ಚ ಟೈಮ್ ಎಲ್ಲ ವೇಸ್ಟ್ ಆಗ್ತದೆ ಸೋ ನಮ್ದು ಏನು ಐಡಿಯಾ ಇದೆ ನಾವೆಲ್ಲ ಒಂದು 500 ಜನ ಮಿನಿಮಮ್ ಒಂದು ಗ್ರೂಪ್ ಮಾಡಿ ಯಾರು ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಏನು ಬೇಕು ಬಟ್ಟೆ ನಾವೇ ಬಲ್ಕ್ ಅಲ್ಲಿ ತಂದು ಇಲ್ಲೇ ಅವರಿಗೆ ಕೊಡುವಂತ ಉದ್ದೇಶವನ್ನು ಹೊಂದಿ ಇದೇನ ಸ್ವದೇಶಿ ಸಹಕಾರಿ ಮಾರುಕಟ್ಟೆ ಅಂತ ಇದೆವೆ ಹ್ಯಾಂಡ್ ಲೂಮ್ಸ್ ಪ್ರೊಡಕ್ಷನ್ ಮಾಡೋರಿಗೆ ಸಾವಯವ ಕೃಷಿ ಮಾಡೋರಿಗೆ ಅವರಿಗೆಲ್ಲ ನಾವು ಸಪೋರ್ಟ್ ಕೊಡಬೇಕು ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ ಎಫ್ಪಿಓಗಳು ಆಗ್ತಾ ಇದೆ ಅಲ್ಲಿಂದನೂ ಸಹಿತ ಐಟಮ್ಸ್ಗಳು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅವನ್ನೆಲ್ಲವನ್ನು ನಮ್ಮದು ಒಂದು ಸೆಂಟ್ರಲ್ಲಿ ನಾವು ಕೊಡಬೇಕು ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶ ಸಹಿತ ನಮ್ಮ ಸಂಸ್ಥೆ ಹೊಂದಿದೆ ಸೋ ಈ ರೀತಿ ನಾವು ಮಹಿಳೆಯರಿಗಾಗಿ ಅನುಕೂಲ ಮಾಡಿಕೊಳ್ಳಕ್ಕೆ ಬೇರೆ ಬೇರೆ ರೀತಿ ಇದು ಮಾಡ್ತಾ ಇದ್ದೇವೆ ಇನ್ನೊಂದು ನಮ್ಮದು ಉದ್ದೇಶ ಅಂದ್ರೆ ಈಗ ನಾನು ಹೇಳಿದೆ ಆಲ್ರೆಡಿ ನಮ್ಮದು 8000 ಸ್ಕ್ವೇರ್ ಫೀಟ್ ಜಾಗ ಇದೆ ಅಂತ ಹೇಳಿ ಸ್ವಂತದ್ದು ನೀವು ಸೂರತ್ ಅಲ್ಲಿ ಮೋರ್ ದನ್ 100 ಇಯರ್ಸ್ ಓಲ್ಡ್ ಅದು ಮಾರ್ಕೆಟ್ ಅಲ್ಲೆಲ್ಲ ನಮ್ಮದು ಫುಡ್ ಐಟಮ್ಸ್ ತಿನ್ನೋದು ಒಂದೇ ಕಡೆ ಸಿಗ್ತದೆ ಚಪ್ಪನ್ ಬಜಾರ್ ಅಂತ ಹೇಳಿ ನಾವು ಲಾಸ್ಟ್ ಟೈಮ್ ಸೂರತ್ ಹೋದಾಗ ನೋಡಿದಾಗ ನಮಗೊಂದು ಇಂಪ್ರೆಷನ್ ಬಂತು ನಾವು ಯಾಕೆ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಮಾಡಬಾರದು ಈಗೆಲ್ಲ ನಿಮಗೆ ಗೊತ್ತಿದೆ ರಾಮ ಮಂದಿರ್ ಸರ್ಕಲ್ ಈಗ ಫುಲ್ ಟ್ರಾಫಿಕ್ ಹೆವಿ ಆಗಿಬಿಟ್ಟಿದೆ ಯಾರು ನಿಂತು ಕೂತ್ಕೊಂಡು ಗಾಡಿ ಪಾರ್ಕಿಂಗ್ ಮಾಡಿ ತಿನ್ನುವಷ್ಟು ಜಾಗ ಇಲ್ಲ ಅಲ್ಲಿ ಸೋ ನಮ್ಮದು ಜಾಗ ಅಲ್ಲಿ ಕಾಯಕ ಸ್ಕೂಲ್ ಎದುರಿಗೆ ಶಿಕ್ಷಕರ ಭವನ ಆಪೋಸಿಟ್ ಇದೆ 8000 ಸ್ಕ್ವೇರ್ ಫೀಟ್ ಮೂರು ಕಡೆನೂ ರೋಡ್ ಬರ್ತದೆ ಸೋ ಒಂದು ಕಮರ್ಷಿಯಲ್ ಬೇಸ್ಡ್ ಇದೆ ನಮ್ಮಲ್ಲಿ ಅಲ್ಲಿ ನಾವು ಮಾಡಬೇಕು ಒಂದು ಫುಡ್ ಕೋರ್ಟ್ ಸಹಕಾರ ಕ್ಷೇತ್ರತ್ರು ಒಂದು ಫುಡ್ ಕೋರ್ಟ್ ಮಾಡಿ ಕ್ವಾಲಿಟಿ ಮತ್ತೆ ಕ್ಲೀನ್ನೆಸ್ ಮೇಂಟೇನ್ ಮಾಡಿ ಯಾರ್ಯಾರು ಇದ್ದಾರೆ ನಮ್ಮ ಅಂದ್ರೆ ಎಲ್ಲ ಮಹಿಳೆಯರಿಗೂ ಜಾಬ್ ಕ್ರಿಯೇಟ್ ಮಾಡಿದಂಗ ಆಗ್ತದೆ ಒಂದು ತಿಂಡಿ ಪ್ರಿಯರಿಗೆ ಒಂದು ಅವಕಾಶ ಅಲ್ಲಿ ಎಲ್ಲ ವೆರೈಟಿಗಳು ಒಂದೇ ಕಡೆ ಸಿಗೋ ಹಾಗೆ ನಾವು ಮಾಡಬೇಕು ಇದರಿಂದ ಸಹಕಾರ ಕ್ಷೇತ್ರದ ಮಹಿಳೆಯರಿಗೂ ಸಹಿತ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶದಿಂದ ಅದನ್ನು ಒಂದು ಮುಂಬರುವ ಅಂದರೆ 1/1/2024ಕ್ಕೆ ನಮ್ಮದು ಸೌಹಾರ್ದ ಸಹಕಾರಿ ದಿನಾಚರಣೆ ಅಷ್ಟು ಹೊತ್ತಿಗೆ ನಾವು ಅದನ್ನು ಮಾಡೋ ಸಹಿತ ಪ್ಲ್ಯಾನ್ ಇಟ್ಕೊಂಡಿದ್ದೇವೆ ಇದಿಷ್ಟು